ಊಟ ಮಾಡಿಸ್ತೀನಿ ಅಂತ ಹೇಳಿ ಇವಾಗ ನಾನೇ ತಿನ್ನು ಅಂತ ತಳ್ತೀಯಲ್ಲ. ಬನ್ನಿ ಅಮ್ಮ ಅವರೇ, ಈಗ ತಾನೇ ನಮ್ಮ ಯಜಮಾನರಿಗೆ ಆಸ್ಪತ್ರೆಗೆ ಊಟ ತಗೊಂಡೋಗ್ತಾ ಇದ್ದೀನಿ. ಅಂದಾಗೆ ಯಾರಾದ್ರೂ ಕಿಡ್ನಿ ದಾನಿಗಳು ಸಿಕ್ಕ್ರ? ಯಾರು ಸಿಕ್ಕಿಲ್ಲ ಅಮ್ಮವ್ರೇ, ಎಲ್ಲ ನನ್ನ ಹಣೆ ಬರಹ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಇಲ್ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ, ನಾನೇ ಒಬ್ರು ಕಿಡ್ನಿ ದಾನಿನ ಹುಡುಕಿದ್ದೀನಿ. ಹೌದಮ್ಮ, ಕಿಡ್ನಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳಿ ಒಪ್ಸಿದ್ದೀನಿ, ಜೊತೆಗೆ ದುಡ್ಡು ಕೊಟ್ಟಾಗಿದೆ. ಅಮ್ಮ ಏನ್ ಹೇಳ್ತಾ ಇದ್ದೀರಾ? ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ ಪರಿಸ್ಥಿತಿ ನೋಡಿ ನನ್ ಹೊಟ್ಟೆ ಉರಿತು. ಬೇರೆ ದಾರಿ ಕಾಣದೆ ನಾನೇ ಕಿಡ್ನಿ ದಾನಿನ ಹುಡುಕಿ ದುಡ್ಡು ಕೊಟ್ಟು ಅವ್ರನ್ನ ಒಪ್ಸಿದ್ದೀನಿ. ಎಲ್ಲ ಪರಿಹಾರ ಆಗತ್ತೆ. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲಮ್ಮ. ಎಷ್ಟು ಒಳ್ಳೆ ಗುಣ ನಿಮ್ಗೆ, ಆದ್ರೆ ದುಡ್ಡು ನನ್ನ ಹತ್ರನೇ ಇದೆಯಲ್ಲಮ್ಮ. ಇರ್ಲಿ ಬಿಡು, ನಿನ್ ಜೀವನಕ್ಕಿಂತ ಬೇಕಾಗತ್ತೆ. ಅಲ್ಲಮ್ಮ, ನಿನ್ ಗಂಡನ್ಗೆ ಆಪರೇಷನ್ ಆದ ತಕ್ಷಣ ಅವ್ರು ಹೋಗಿ ಸಂಪಾದನೆ ಮಾಡಕ್ಕಾಗತ್ತಾ? ಒಂದ್ ಐದಾರು ತಿಂಗಳು ಜೀವನಕ್ಕಿಂತ ದುಡ್ಡು ಬೇಕಾಗತ್ತಲ್ಲ, ಆ ದುಡ್ಡನ್ನ ಇಟ್ಕೋ. ಮೊದ್ಲು ನಿನ್ ಜೀವನ ಸರಿ ಮಾಡ್ಕೊಮ್ಮ. ನಿಮ್ದು ಎಷ್ಟು ದೊಡ್ಡ ಮನಸ್ಸಮ್ಮ, ನಿಮ್ಗೆ ಯಾವಾಗ್ಲೂ ನಾನು ಋಣಿಯಾಗಿ ಇರ್ತೀನಿ. ನೀವು ನನಗೆ ಎಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನಿಮಗೆ ಏನು ಕೊಡಕ್ ಆಗ್ತಾ ಇಲ್ವಲ್ಲಮ್ಮ. ನೀನ್ ಹಾಗೆಲ್ಲ ಅನ್ಕೋಬೇಡಮ್ಮ. ಇಲ್ನೋಡು, ನಾನೇನೋ ಉದ್ದೇಶ ಇಟ್ಕೊಂಡು ನಿನಗ್ ಸಹಾಯ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಮಗು ಆಸೆ ಇಟ್ಕೊಂಡಂತೂ ನಾನ್ ನಿನಗ್ ಖಂಡಿತ ಸಹಾಯ ಮಾಡ್ತಾ ಇಲ್ಲ. ಏನು ನಿನಗ್ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನನ್ ಉದ್ದೇಶ. ನೀವೆಷ್ಟು ಒಳ್ಳೆಯವ್ರಮ್ಮ, ಆದ್ರೆ ನಿಮಗೆ ಆ ದೇವ್ರು ಒಂದ್ ಮಗು ಕೊಡ್ತಾ ಇಲ್ವಲ್ಲಮ್ಮ. ದೇವ್ರೇನ್ ಕೊಡೋದು, ನಿನ್ ಮಗುನೇ ಕಿತ್ಕೋತೀನಿ, ಅದಕ್ಕೆ ನಿನ್ ತಲೆ ಸವರ್ತಾ ಇರೋದು. ನಿನಗೆಲ್ಲ ಅರ್ಥ ಆಗತ್ತೆ. ಆಮೇಲೆ ಎಷ್ಟು ಅಂಗಡಿಗಳಲ್ಲಿ ಹುಡುಕಿದ್ವಿ ಗೊತ್ತಾ, ಅದೇ ತರದ್ ಸಿಗತ್ತಾ ಅಂತ. ಇದುವರೆಗೂ ಸಿಕ್ಕಿಲ್ಲ ನೋಡು. ಇವತ್ ನಿನ್ಗೊಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನು? ನಿನಗೆ ಒಂದು ಗಿಫ್ಟ್ ಕೊಡೋದ್ ಬಾಕಿ ಇದೆ. ಗಿಫ್ಟ್? ಯಾವ ಗಿಫ್ಟ್? ನಾಪಿಸ್ಕೋ, ನೀನ್ ಹೈಸ್ಕೂಲ್ ಅಲ್ಲಿ ಇದ್ದಾಗ ಕೇಳಿದ್ದೆ. ಈ ಬೊಂಬೆ ಅಂದ್ರೆ ನಿನ್ಗೆ ಇಷ್ಟ ಅಲ್ಲ, ಅದಕ್ಕೆ ಊರೆಲ್ಲ ಸುತ್ತಾಡಿ ಹುಡುಕಾಡಿ ಬೊಂಬೆ ತಗೊಂಡ್ಬಂದಿದ್ದೆ. ಹೇಗಿದೆ? ಅಲ್ಲ ಮಾಮ, ನಾನು ಹೈಸ್ಕೂಲ್ ಅಲ್ಲಿ ಯಾವಾಗ್ಲೂ ಗಿಫ್ಟ್ ಕೇಳಿದ್ನ ಇವಾಗ ಕೊಡ್ತಾ ಇದೀಯಾ? ಇವಾಗ ಗಿಫ್ಟ್ ಕೇಳಿದ್ರೆ ನಾನು ಸತ್ ಮೇಲೆ ಕೊಡ್ತೀಯಾ? ಅಸುದಾ ಬಿಡ್ತು ಅನು, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ಬಿಡ್ತು ಅನು ವಸುದಾ, ಎಂತ ಮಾತು ಅಂತ ಆಡ್ತಿದ್ಯಾ? ನಾನು ಹೇಳಿದ ತಮಾಷೆಗೆ ಅದನ್ಯಾಕೆ ಸೀರಿಯಸ್ ಆಗಿ ತಗೋತಿದ್ದೀರಾ? ತಮಾಷೆಗಾದ್ರೂ ಸರಿ, ಹೊಟ್ಟೆಲ್ ಮಗು ಇಟ್ಕೊಂಡು ಅಂತ ಮಾತೆಲ್ಲ ಆಡ್ಬಾರ್ದಮ್ಮ. ಸಾರಿ ಅತ್ತೆ, ತಪ್ಪಾಯ್ತು. ಓಫಿ ನೋಡಿ ಅತ್ತೆ, ಮಾಮ ಇವಾಗ ಈ ಗಿಫ್ಟ್ನ ಕೊಡ್ತಿದ್ದಾರೆ, ನಾನಿದನ್ನ ನನ್ ಮಗು ಕೊಡ್ಬೇಕಾಗತ್ತೆ ಅಷ್ಟೇ. ಹೌದು ಮಾಮ, ಹೇಗ್ ನೆನ್ಪಾಯ್ತು ನಿಮ್ಗೆ? ಅದು ಹೀಗೆ ನಮ್ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ವಿ, ಹಳೆದೆಲ್ಲ ನಾಪಿಸ್ಕೋತಾ ಇದ್ವಿ, ಅದರಲ್ಲೂ ನಿನ್ ನೆನ್ಪದ್ದು ತುಂಬಾ ಆಯ್ತು. ಆಗ್ಲೇ ನೀನ್ ಈ ಗಿಫ್ಟ್ ಕೇಳಿದ್ದನ್ನ ನನ್ ನಾಪ್ಕ ಬಂದಿದ್ದು. ಹೌದಾ? ವಸು, ನಾನು ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ, ತಗೋ. ಯಾವ ಕಾಲದಪ್ಪ ವಸು? ಅದು ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ವಾಚ್ ಬೇಕು ಅಂತ ಕೇಳಿದ್ದೆ, ಅವಾಗ ಕೊಡ್ಸಕ್ಕಾಗಿರ್ಲಿಲ್ಲ, ಅದಕ್ಕೆ ಈಗ ಕೊಡ್ಸೆ. ಸಾರಿ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಅಟ್ಲೀಸ್ಟ್ ಇವಾಗಾದ್ರೂ ನೆನ್ಪಿಸ್ಕೊಂಡು ಕೊಡ್ತಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ವಸು, ನಾನು ಅವತ್ತೇ ಕೊಡಿಸ್ಬೇಕಿತ್ತು. ಐ ಆಮ್ ಸಾರಿ. ಅಯ್ಯೋ,
ಈಗ್ಲಾದ್ರೂ ನೆನ್ಪಿಸ್ಕೊಂಡ್ ಕೊಟ್ರಲ್ಲ ಬಿಡಿ ಮಾಮ. ವಸು, ಅದೇನಾಯ್ತು ಗೊತ್ತಾ? ಅಯ್ಯೋ, ನಾನು ಮರ್ತೆ ಬಿಟ್ಟಿದ್ದೆ, ಇವತ್ತು ದಾರಿಲಿ ಆ ತರಲೆ ಸೂಪು ಸಿಕ್ಕಿದ್ದ. ಯಾರು? ನಾವು ಸ್ಕೂಲ್ ಹೋಗ್ಬೇಕಾದ್ರೆ ನಮ್ ಜೊತೆ ಬರ್ತಿದ್ನಲ್ಲ, ನಮ್ ಹಳೆ ಮನೆ ಹತ್ರ, ಆ ತರಲೆ ಸೂಪು. ಓ, ಆ ಡುಮ್ಮ ದಿನ ನನ್ ಜೊತೆ ಜಗಳ ಆಡ್ತಿದ್ನಲ್ಲ ಅವನಾ? ಹ, ಇವತ್ತು ಅವನ್ ಮನೆಗೆ ಹೋಗಿದ್ದೆ. ಅವನ್ ಮನೆಗೆ ಹೋದಾಗ ಹಳೆ ಫೋಟೋನೆಲ್ಲ ತೋರಿಸಿದ್ನಮ್ಮ. ಹಳೆ ಫೋಟೋ ನೋಡ್ತಾ ನೋಡ್ತಾ ನನಗೆ ವಾಸ್ತವ ನೆನ್ಪಂತು, ಅದಕ್ಕೆ ಬರ್ತಾ ತಗೊಂಬಂದೆ. ಹ್ಮ್, ತುಂಬಾ ಖುಷಿ ಆಯ್ತು. ದಾರಿ ಹೋಗ್ತಾ ಇದ್ದ ನನಗೆ ಕಾಣಿಸ್ತು. ನಿನಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ತಂದಿದ್ದೀನಿ. ಹಾ ವಸು, ನಿನಗೆ ಇನ್ನೊಂದ್ ಸರ್ಪ್ರೈಸ್. ವಾವ್, ಎಲ್ಲ ನೆನ್ಪಿಸ್ಕೊಂಡ್ ನೆನ್ಪಿಸ್ಕೊಂಡ್ ತಂದು ಕೊಡ್ತಾ ಇದ್ದೀರಾ. ಅಲ್ಲ, ಎಲ್ರಿಗೂ ಒಟ್ಟಿಗೆ ಹೇಗ್ ನೆನ್ಪಾಗೋಯ್ತು? ಏನ್ ವಿಷಯ? ಅದು ಹೀಗೆ ನಾವುಸ್ತ ಕೊಡ್ಬೇಕು ಅನ್ನಿಸ್ತು ಕೊಟ್ವಿ ಅಷ್ಟೇ. ಈಗಲೇ ಯಾಕೆ ದಿಢೀರಂತ ಒಟ್ಟಿಗೆ ಹೇಗ್ ನೆನ್ಪಾಯ್ತು? ಗಿಫ್ಟ್ ಕೊಡೋದಕ್ಕೆ ಕಾರಣ ಬೇಕಾ? ನಿನ್ಗೆ ಇಷ್ಟ ಆಯ್ತಾನೆ? ನಾನು ಏನಾದ್ರೂ ದೂರ ಹೋಗ್ತಾ ಇದ್ದೀನ ಅಥವಾ ನನ್ ಯಾವ್ದಾದ್ರೂ ಊರಿಗೆ ಕಳಿಸ್ತಾ ಇದ್ದೀರಾ? ಚೇತನ್ಗೂ ಯಾವ ಊರಿಗೂ ಟ್ರಾನ್ಸ್ಫರ್ ಆಗಿಲ್ಲ. ಯಾಕೆ ನನಗೆ ಸೆಂಡ್ ಆಫ್ ಕೊಡೋ ತರ ಎಲ್ರೂ ಒಂದೊಂದು ಗಿಫ್ಟ್ ಕೊಡ್ತಾ ಇದ್ದೀರಾ? ನಿನ್ ಗರ್ಭಿಣಿ ಅಲ್ವೇನೆ? ಗರ್ಭಿಣಿ ಬಯಕೆನ ನೆನ್ಪಿಸ್ಕೊಂಡು ಹುಡುಕಿ ಹುಡುಕಿ ತಂದು ಕೊಡ್ತಿದ್ದಾರೆ. ಸುಮ್ನೆ ಬೇಡ ಅಂದೆ ತಗೋ, ತಗೊಂಡು ಸಂತೋಷ ಪಡು. ಅದನ್ ಬಿಟ್ಟು ಬೇಡದೆ ಇರೋದನ್ನೆಲ್ಲ ಮಾತಾಡ್ಬೇಡ. ಓ, ಗರ್ಭಿಣಿ ಅಂತನಾ? ತುಂಬಾ ಖುಷಿ ಆಯ್ತು, ತುಂಬಾ ಥ್ಯಾಂಕ್ಸ್. ನಾನು ಅದನ್ನೆಲ್ಲ ಎತ್ತಿಡ್ತೀನಿ. ಒಳ್ಳೇದಾಗ್ಲಿ ಅವಳಿಗಿರೋ ಆಪತ್ತು ನಿವಾರಣೆ ಆಗ್ಲಿಂದ ಬಯಸೋದು ನಮ್ ಕರ್ತವ್ಯ ಅಲ್ವಾ? ಈ ಮನೆ ಸೊಸೆಯಾಗಿ ನಾನು ಅದನ್ನ ಮಾಡಿದ್ದೀನಿ. ವಸುದನ್ಗೆ ಒಳ್ಳೇದಾಗತ್ತೆ, ಏನು ಆಗಲ್ಲ. ಏನು ಮಾಯ್ದ ನಿಮ್ಗಳ ಋಣ ನಾನು ಹೇಗೆ ಬಾತಿರ್ಸ್ಲಿ? ಈ ಮನೇಲಿರೋರು ಎಲ್ಲರೂ ಒಳ್ಳೆಯವ್ರಮ್ಮ. ನನ್ನ ಮಗಳು ಒಳ್ಳೇದಾಗ್ಲಿ, ಅವಳ ಕಂಟಕ ದೂರ ಆಗ್ಲಿ, ಅವಳು ಮೊದಲಿನಂತಾಗ್ಲಿಂತ ಒಬ್ರು ಹಿಂದೆ ಒಬ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಿದ್ದಾರೆ. ಇದಕ್ಕೆ ನಾನು ಏನಮ್ಮ ಹೇಳೋಕೆ ಸಾಧ್ಯ?
ಎಲ್ಲರೂ ಒಳ್ಳೆಯವರೇ ಅಮ್ಮ. ಹಾಗೆ ನೋಡಿದ್ರೆ ಈ ಮನೇಲಿರೋ ಕೆಟ್ಟವನು ನಾನು ಮಾತ್ರ. ದತ್ತಪ್ಪ ಯಾಕೆ ಹೀಗಂತಿದ್ದೀರಾ? ಬರ್ತೀನೇನಮ್ಮ, ನನ್ನ ಮಗಳನ್ನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ಅದಕ್ಕೆ. ದತ್ತಪ್ಪ ನೀವು ಹೀಗೆಲ್ಲ ಮಾತಾಡಬೇಡಿ, ಎಲ್ಲ ನನ್ನಿಂದಾನೇ ಅಮ್ಮ. ನಾನು ಸರಿ ಇದ್ದಿದ್ರೆ ಇದೆಲ್ಲ ಯಾಕಮ್ಮ ನಡೀತಾ ಇತ್ತು? ಅದಕ್ಕೆ ದೇವರು ನನ್ನ ಮಗಳನ್ನ ಕಿತ್ಕೊಳಕ್ ಹೊರಟಿದ್ದಾನೆ ಅನ್ಸುತ್ತೆ. ಅಪರಾಧಿ ನಾನಮ್ಮ, ನಾನು. ಪ್ಲೀಸ್ ದತ್ತಪ್ಪ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳಮ್ಮ, ಯಾಕೆ ಸಮಾಧಾನ ಮಾಡ್ಕೊಳ್ಳಿ? ಇವತ್ತಿನ ನನ್ನ ಮಗಳ ಪರಿಸ್ಥಿತಿಗೆ ನಾನೇ ಕಾರಣ ಅಮ್ಮ, ನಾನೇ. ನನ್ನ ಜೀವನದಲ್ಲಿ ಯಾವುದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ, ಎಲ್ಲನೂ ಉಡಾಫೆ ಮಾಡಿಕೊಂಡೆ. ಜನಗಳನ್ನ ಸಂದರ್ಭಗಳನ್ನ ಲೇವಡಿ ಮಾಡಿಕೊಂಡೆ. ಜೀವನದ ಮೌಲ್ಯ ಅರ್ಥ ಮಾಡ್ಕೊಳ್ಳೇ ಇಲ್ಲ ನಾನು. ನನ್ನ ಇವತ್ತಿನ ಪರಿಸ್ಥಿತಿಗೆ ಭಗವಂತ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಪಾಪಿನಮ್ಮ, ನನ್ನ ಪಾಪ. ಬಿಡ್ತೀನಿ ದತ್ತಪ್ಪ, ನೀವು ಹಾಗೆಲ್ಲ ಅನ್ಕೋಬೇಡಿ. ಇಲ್ಲಮ್ಮ ಇಲ್ಲ, ನಾನು ಬಾಯೋಗ್ಯ ಚಂಡಾಲ ಮಾಡ್ಬಾರ್ದನ್ನೆಲ್ಲ ಮಾಡಿದ್ದೀನಿ. ಇಂಥ ಪಾಪಿಗೆ ಶಿಕ್ಷೆ ಕೊಡೋದ್ಬಿಟ್ಟು ನನ್ನ ಮಗಳಿಗೆ ಶಿಕ್ಷೆ ಕೊಟ್ಟಿದ್ದಾನೆ ದೇವರು. ಇಲ್ಲ ಇಲ್ಲಮ್ಮ, ಇದ್ರ ಹೊಣೆನ ನಾನೇ ಹೊತ್ಕೋತೀನಿ. ದತ್ತಪ್ಪ ನೀವು ಈ ತರ ಮಾತಾಡೋದನ್ನ ಮೊದಲು ನಿಲ್ಲಿಸಿ. ತಗೊಳ್ಳಿ ಹೊಸದನ್ನ ಪ್ರಸಾದ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ಮೊದಲು ಪ್ರಸಾದ ಕೊಡಿ. ಸಂತೋಷ, ಇಂಥ ದೃಶ್ಯ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಅಂತೂ ಒಂದು ಬಾಡಿ ಈ ಮನೆಯಿಂದ ಪಾರ್ಸೆಲ್ ಆಗೋದಿನ ಹತ್ರ ಬರ್ತಾ ಇದೆ. ವಸು ಇನ್ನೊಂದ್ ಸ್ವಲ್ಪ ಮಲ್ಕೊಂಡ್ ರೆಸ್ಟ್ ತಗೊಳ್ಳೋದಲ್ವಾ? ಬೇಡ ಚೇತು. ಸರಿ, ಇವಾಗ ನೀನ್ ಕೂತಿರೋದೇನ್ ತೊಂದ್ರೆ ಇಲ್ಲ ತಾನೆ? ಅಯ್ಯೋ ಇಲ್ಲ ಕಣೋ, ನಾನು ಆರಾಮಾಗಿದ್ದೀನಿ. ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೆ ಹೇಳು, ಓಕೆನಾ? ಆಯ್ತು ಮಾರಯ್ಯ, ನನ್ಗೇನಾದ್ರೂ ತೊಂದ್ರೆ ಆದ್ರೆ ನಾನ್ ಮೊದ್ಲು ಕರೆಯೋದು ನಿನ್ ಹೆಸ್ರೆ, ಆಯ್ತಾ? ಆದ್ರೂ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಹೋಗ್ಬೋದಲ್ವಾ? ಅಯ್ಯೋ ಬೇಡ ಕಣೋ, ನಂಗೆ ನಿದ್ದೆ ಬರ್ತಿಲ್ಲ. ಅಯ್ಯೋ ಏನಿದು ಗಂಡ ಹೆಂಡತಿ ಜಗಳ? ಅಕ್ಕ ನನ್ ಗಂಡಂದು ಶುದ್ಧ ಹೆಂಗಳು, ವಸು ವಸು ಅಂತ ತುಂಬಾ ಕೇರ್ ತಗೋತಾರೆ. ಅದ್ ನನ್ಗೆ ಉಸಿರು ಕಟ್ಟಿಸ್ತಿದೆ ಅಷ್ಟೇ. ಯಾಕೆ ಉಸಿರು ಕಟ್ಟಿಸ್ಬೇಕು? ಇನ್ನು ನಿನ್ ಗಂಡ ನಿನ್ನ ಅಷ್ಟು ಪ್ರೀತಿಸ್ತಿದ್ದಾರೆ ಅಂತ ಖುಷಿ ಪಡ್ಬೇಕಪ್ಪ. ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ ನೋಡಿ, ನನ್ ಗಂಡ ಆಫೀಸ್ಗೂ ಹೋಗ್ದೆ ಹೊರಗಡೆ ಸುತ್ತಾಡಕ್ಕೂ ಹೋಗ್ದೆ ಹೆಂಡತಿ ಮುಂದೆ ಹೇಗ್ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ. ಅಂದ್ರೆ ಚೇತನ್ ನಿನ್ನ ಅಷ್ಟು ಹಚ್ಕೊಂಡಿದ್ದಾರೆ ಅಂತ ಅರ್ಥ. ಅಕ್ಕ ನಿಮ್ಗೂ ಕೇಳೋಣ ಅಂತಿದೆ, ರಾಘವ್ ಮಾಮನು ಇಷ್ಟೇ ಚೆನ್ನಾಗಿ ನೋಡ್ಕೊಂತಾನ, ಇಷ್ಟೇ ಕಾಳಜಿ ತೋರಿಸ್ತಾನ, ಏನಾದ್ರೂ ಗಿಫ್ಟ್ ತಂದ್ಕೊಡ್ತಾನ? ನೀನೇ ನೋಡಿದ್ಯಲ್ಲ ರಾಘವ್ ಹೇಗೆ ಅಂತ. ತೀರಾ ಮೋಸ ಏನೂ ಇಲ್ಲ, ಅಲ್ಪ ಸ್ವಲ್ಪ ಕಾಳಜಿನೂ ಇದೆ, ಆಗಾಗ ಗಿಫ್ಟ್ ತಂದ್ಕೊಡೋ ರೂಢಿ ಕೂಡ ಇದೆ. ಆದ್ರೆ ನಿನ್ ಗಂಡನ್ ಹಾಗಲ್ಲ ಬಿಡು. ಹಾಗಾದ್ರೆ ನನ್ ಗಂಡನ್ ತರ ಯಾರು ಇಲ್ಲ ಅನ್ಸುತ್ತೆ. ಬೆಳಗ್ಗೆ ಬೆಡ್ ಕಾಫಿಯಿಂದ ಶುರುವಾದ್ರೆ ಆಮೇಲೆ ಸ್ನಾನಕ್ಕೆ ನೀರ್ ಕಾಯಿಸೋದು, ತಿಂಡಿ ತಿನ್ಸೋದು, ಪ್ರತಿಯೊಂದನ್ನು ಮಾಡ್ತಾರೆ. ನನ್ ಕಾಲು ನಾನ್ ನೆಲದ ಮೇಲೆ ಇಡೋದಕ್ಕೆ ಬಿಡಲ್ಲ ಗೊತ್ತಾ. ನಂಗೆ ಯಾಕೋ ಅನುಮಾನ, ಇತ್ತೀಚೆಗೆ ನನ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ. ಮದ್ವೆ ಆಗಿ ಹೊಸದ್ರಲ್ಲೂ ಹೀಗಿರ್ಲಿಲ್ಲ, ನನ್ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ್ಲೂ ಹೀಗಿರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ಕೆಲವು ದಿನಗಳಿಂದ ಕಾಳಜಿ ಜಾಸ್ತಿ ಆಗ್ಬಿಟ್ಟಿದೆ. ಹೆಂಡತಿ ಆರೋಗ್ಯಕ್ಕೆ ಅಂತ ವಾರ್ಗಟ್ಲೆ ಲೀವ್ ಬೇರೆ ಹಾಕಿದ್ದಾನೆ, ನಂಗಂತೂ ತಮಾಷೆ ಅನಿಸ್ತಿದೆ. ಅದಕ್ಕೆ ನೀನ್ ಸಂತೋಷ ಪಡ್ಬೇಕಲ್ವಾ ವಸುಧಾ? ಅದಕ್ಕೆ ನಾನು ಹಠ ತೊಟ್ಬಿಟ್ಟಿದ್ದಾನೆ. ಚೇತನ್ ಹೀಗೆ ನನ್ ಸೇವೆ ಎಷ್ಟು ದಿನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಮಗು ಆಗೋ ತನಕ ನನ್ ಸೇವೆ ಮಾಡಿ ಆಮೇಲೆ ಕಡೆಗಣಿಸ್ಬಾರ್ದು. ಇಲ್ಲ ಬಿಡು ವಸುಧ, ಚೇತನ್ ಅಷ್ಟು ಸ್ವಾರ್ಥಿ ಅಲ್ಲ, ಕೊನೆವರೆಗೂ ನಿನ್ನ ಹೀಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಆಯ್ತಾ? ಕೊನೆ ಅನ್ನೋದೇ ಇಲ್ಲ, ನಾನ್ ಹೇಳ್ತಾ ಇದ್ದೀನಿ, ನಮ್ಮ ಆಯಸ್ಸು 100 ವರ್ಷ, 100 ವರ್ಷದ ತನಕ ನಾವ್ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ.
ಅನ್ಪೂರ್ಣ. ಅರೆ ಇದೇನು ಅನ್ಪೂರ್ಣ, ಹರಕೆ ಕಟ್ತಾ ಇದೆಯಾ? ಹೌದು, ವಸುದ ಸಾವಿನ ಗೆದ್ದು ಬರಬೇಕು. ಯಾವುದೇ ಅಪಾಯ ಇಲ್ಲದೆ ಹೆರಿಗೆ ಆಗಿ ತಾಯಿ ಮಗು ಇಬ್ರು ಆರೋಗ್ಯವಾಗಿರಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡು ಹರಿಸ್ಕೊತಾ ಇದ್ದೀನಿ. ಒಂದ್ ನಿಮಿಷ ಇರು, ತಗೋ ಈ ದುಡ್ಡು ಸೇರಿಸಿ ಇದನ್ನು ಹರಕೆ ಕಟ್ಟಿ. ನಿನ್ನ ಹರಕೆ ಜೊತೆ ನನ್ನ ಹರಕೆನೂ ಸೇರ್ಕೊಳ್ಳಿ, ಆ ದೇವ್ರಿಗೆ ನನ್ನ ಕೋರಿಕೆನೂ ಮುಟ್ಕೊಳ್ಳಿ. ನಿಮ್ಗಿದ್ರಲ್ಲೆಲ್ಲ ನಂಬಿಕೆನೇ ಇರ್ಲಿಲ್ವಲ್ಲ. ನನಗೆ ವಸುದ ಉಳಿಯೋದ್ ಮುಖ್ಯ, ಇದರಲ್ಲಿ ನನ್ನ ನಂಬಿಕೆ ಪ್ರಶ್ನೆ ಬರಲ್ಲ. ಆ ದೇವರು ವಸುದನ್ನ ಉಳಿಸ್ತಾನೆ ಅನ್ನೋದಾದ್ರೆ ಯಾಕೆ ನಂಬಾರ್ದು? ಅದು ಸರಿಯೇ. ನೋಡನ್ಪೂರ್ಣ, ವಸುದ ನಮ್ಮನೆ ಮಗು, ಅವಳು ಚೆನ್ನಾಗಿರ್ಲಿ ಅಂತ ನನಗೆ ಆಸೆ ಇರಲ್ವಾ? ಎಲ್ಲರ ಹಾರೈಕೆನೂ ಸೇರಿ ಅವಳಿಗೆ ಒಳ್ಳೇದಾದ್ರೆ ಸಾಕು. ಒಟ್ಟಿನಲ್ಲಿ ಅವಳಿಗೇನೂ ಆಗದೆ ಅವಳು ಬಾಳಿ ಬದುಕಬೇಕು, ನನಗೆ ಬೇರೆ ಏನೂ ಬೇಡ. ತಂದಿಡೋ ಅಷ್ಟರಲ್ಲಿ ಇನ್ಯಾರೋ ಹರಕೆ ಗಂಟು ತಂದಿಟ್ಟಿದಾರಲ್ಲ, ಯಾರಿಟ್ಟಿರ್ಬೋದು? ಯಾವ ಕಾರಣಕ್ಕೆ? ಏನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ, ದೇವ್ರಿಗೆ ಹರಕೆ ಗಂಟು ತಂದಿಡೋಣ ಅಂತ ಬಂದ್ರೆ ಈಗಾಗ್ಲೇ ಯಾರೋ ತಂದಿಟ್ಟಿದ್ದಾರೆ, ಯಾರು ಇಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನೇ ಅತ್ತೆ, ಹರಕೆ ಗಂಟು ಕಟ್ಟಿಟ್ಟಿದ್ದು ನಾನೇ. ನೀನಾ? ಓ, ಹೆರಿಗೆ ಸುಸೂತ್ರವಾಗಾಗ್ಲಿ ನಿನ್ಗೆ ಅಂತ ಹರಕೆ ಗಂಟು ತಂದಿಟ್ಟಿಯಾ? ಹೌದು ಅತ್ತೆ, ಆದ್ರೆ ನನ್ನ ಹೆರಿಗೆ ಅಲ್ಲ, ವಸುದನ್ ಹೆರಿಗೆ ಸುಸೂತ್ರವಾಗಾಗ್ಲಿ. ಅವಳು ಜೀವಕ್ಕೆ ಮಗು ಜೀವಕ್ಕೆ ಯಾವುದೇ ಅಪಾಯ ಆಗದೆ ಇರಲಿ ಅಂತ ಹರಕೆ ಕಟ್ಕೊಂಡೆ. ತುಂಬಾ ಸಂತೋಷ ನಮ್ಮ. ವಸುದನ್ ಬಗ್ಗೆ ಎಷ್ಟು ಕಾಳಜಿ ನಿನ್ಗೆ! ಖಂಡಿತವಾಗ್ಲೂ ಆ ದೇವರು ನಿನಗೂ ಒಳ್ಳೇದ್ ಮಾಡ್ತಾನೆ. ವಸುದಾಗೆ ಯಾವುದೇ ಕಾರಣಕ್ಕೂ ಅಪಾಯ ಆಗ್ಬಾರ್ದಲ್ವಾ ಅತ್ತೆ? ಅದಕ್ಕೆ ನನ್ನ ಪರವಾಗಿ ಹರಕೆ ಕಟ್ಟಿಟ್ಟೆ. ಅತ್ತೆ, ನೀವು ಹರಕೆ ಗಂಟನ್ನ ಯಾಕೆ ಕಟ್ಟಿದ್ರಿ? ನಾನು ನಿನ್ನ ಹಾಗೇನೆ, ವಸುದನ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಈ ಹರಕೆ ಗಂಟನ್ನ ಕಟ್ಟಿದೆ. ಕೂತ್ರೆ ನಿಂತ್ರೆ ಅವಳದೇ ಯೋಚನೆ, ಚಿಕ್ಕ ವಯಸ್ಸಿನ ಹುಡುಗಿ ಅವನ ಕಳ್ಕೊಳ್ಳೋಕೆ ಮನ್ಸು ಹೋಗ್ತಾ ಇದೆ.